ಅಧಿಕಾರಿಗಳಾದಂಥ ಡಾಕ್ಟರ್ ಅರುಂಧತಿ ಚಂದ್ರಶೇಖರ್ ಅವರಿಗೂ ಸಹ ನಾನು ಮಾತಾಡಿದ್ದೇನೆ. ರಿಪೋರ್ಟ್ ಅಂತಿಮ ರಿಪೋರ್ಟ್ ಬಂದ ತಕ್ಷಣ ನಿಮಗೆ ಕಳಿಸ್ತೀನಿ ಅಂತ ಹೇಳಿದ್ದಾರೆ. ಈಗಾಗಲೇ ನಾನು ಆರೋಗ್ಯ ಇಲಾಖೆ ಅಧಿಕಾರಿಗಳಿಗೆ ಸೂಚನೆಯನ್ನು ಕೊಟ್ಟಿದ್ದೀನಿ. ಆ ವ್ಯಕ್ತಿ ಎಲ್ಲಿಯವರು, ಅವರ ಸಂಪರ್ಕ ಪ್ರಾಥಮಿಕ ಸಂಪರ್ಕ ಯಾರೊಟ್ಟಿಗೆಲ್ಲ ಆಗಿದೆ ಅದನ್ನೆಲ್ಲ ಟ್ರೇಸ್ ಮಾಡಬೇಕಂತ ಹೇಳಿದ್ದೀನಿ. ಆ ರಿಪೋರ್ಟ್ ಬಂದ ತಕ್ಷಣ ನಾನು ನಿಮಗೆ ಕಮ್ಯುನಿಕೇಟ್ ಮಾಡ್ತೀನಿ. ಅಷ್ಟರಲ್ಲಿ ನಾನು ಅವರು ಯಾರ್ಯಾರ ಸಂಪರ್ಕ ಸಾಧಿಸಿದ್ದಾರೆ, ಯಾರ ಜೊತೆಗೆ ಕಾಂಟ್ಯಾಕ್ಟ್ ಬಂದಿದೆ, ಅವರು ಹೇಗೆ ಟ್ರಾವೆಲ್ ಮಾಡಿದ್ದಾರೆ ಏರ್ಪೋರ್ಟಿಂದ ಅದನ್ನು ನೋಡ್ತಾ ಇದ್ದೀವಿ. ಈಗಾಗಲೇ ಮಂಗಳೂರು ಡಿ ಸಿ ಅವರಿಗೆ ಮಾತಾಡಿದ್ದೇನೆ. ಆ ಫ್ಲೈಟ್ನಲ್ಲಿ ಎಷ್ಟು ಜನ ಇದ್ದರು, ಅವರು ಉಡುಪಿ ಜಿಲ್ಲೆಯವರು ಎಷ್ಟು ಜನ, ಬೇರೆ ಬೇರೆ ಜಿಲ್ಲೆಯವರು ಎಷ್ಟು ಜನ ಅನ್ನೋದನ್ನ ಐಡೆಂಟಿಫೈ ಮಾಡಬೇಕಾಗಿದೆ. ಮಂಗಳೂರು ಡಿ ಸಿ ಅವ್ರ ಹತ್ರ ಮಾತನಾಡಿದ್ದೀನಿ, ಉಡುಪಿ ಜಿಲ್ಲೆಯವರು ಎಷ್ಟು ಜನ ಇದ್ದಾರೆ ಅನ್ನೋದು ಮಾಹಿತಿಯನ್ನು ಕೊಡ್ತೀನಿ ಅಂತ ಹೇಳಿದ್ದಾರೆ. ಕೊಟ್ಟ ತಕ್ಷಣ ಈಗಾಗಲೇ 18ಗೆ ಬಂದಿರೋದ್ರಿಂದ ಅಲ್ಲಿ ಬಂದಂಥವ್ರು ಎಲ್ಲರನ್ನೂ ಹೋಮ್ ಕ್ವಾರಂಟೈನ್ ಮಾಡಿದ್ದೀವಿ. ಆದರೆ ಲಿಸ್ಟ್ ಬಂದ ತಕ್ಷಣ ನಾವು ಮತ್ತೊಮ್ಮೆ ಅವರ ಆರೋಗ್ಯ ತಪಾಸಣೆ ಮಾಡಿ ಅವ್ರನ್ನ ಆಸ್ಪತ್ರೆ ತೊಗೋಬೇಕು ಮತ್ತು ಹೋಮ್ ಕ್ವಾರಂಟೈನಲ್ಲಿ ಕಂಟಿನ್ಯೂ ಮಾಡಬೇಕು ಅಂತ ಡಿಸಿಷನ್ ತಗೋತೀವಿ. ಹಾಂ, ಅವರು KMC ಎಂಪ್ಲಾಯಿ ಅಂತ ಮೇಲ್ನೋಟಕ್ಕೆ ತಿಳಿದು ಬಂದಿದೆ. ನಾನು ಡಾಕ್ಟರ್ ಅವಿನಾಶ್ ಶೆಟ್ಟಿ ಅವ್ರ ಹತ್ರ ಮಾತಾಡಿದ್ದೀನಿ. ಅವರು ಕ್ವಾರಂಟೈನಲ್ಲಿರೋದ್ರಿಂದ, ಹೋಮ್ ಕ್ವಾರಂಟೈನಲ್ಲಿರೋದ್ರಿಂದ ಕೆಲಸಕ್ಕೆ ಬರೋದು ಬೇಡ ಅಂತ ಸೂಚನೆಯನ್ನು ಕೊಟ್ಟಿದ್ದಾರೆ. ಹಾಗಾಗಿ ಮನೆಯಲ್ಲೇ ಇದ್ದಾರೆ. ಆಮೇಲೆ ಹೆಂಡತಿ ಮಕ್ಕಳು ಸಹ ಮನೆಯಲ್ಲಿ ಇಲ್ಲದೆ ಇರೋದ್ರಿಂದ ಒಬ್ಬರೇ ಇದ್ದಾರಂತ ನನಗೆ ಸ್ವಲ್ಪ ಮಟ್ಟಿನ ವಿಷಯ ಗೊತ್ತಾಗಿದೆ. ಆದರೆ 5 ದಿನಗಳಲ್ಲಿ ಅವ್ರ ಮನೆಗೆ ಯಾರು ಬಂದು ಹೋಗಿದ್ದಾರೆ ಅಥವಾ ಇವರು ಏನಾದರೂ ಹೊರಗಡೆ ಹೋಗಿದ್ದಾರಾ, ಹೋದರೆ ಎಲ್ಲಿಗೆ ಹೋಗಿದ್ದಾರೆ ಅಂತ ನೋಡಬೇಕಿದೆ. ಅವ್ರ ಮನೆಯಿಂದ ನಮ್ಮ ಡಿಸ್ಟಿಕ್ ಹಾಸ್ಪಿಟ್ಲಿಗೆ ಅವರೇ ಸ್ವತಃ ಕಾರ್ ಡ್ರೈವ್ ಮಾಡ್ಕೊಂಬಂದಿದ್ದಾರೆ. ಅಲ್ಲಿ ಯಾರೂ ಸಹ ಕಾಂಟ್ಯಾಕ್ಟ್ ಬಂದಿಲ್ಲ. ಈ ಯಾರು ಕಾಂಟ್ಯಾಕ್ಟ್ ಆಗಿದೆ ಅದನ್ನೆಲ್ಲ ಎಸ್ಟಾಬ್ಲಿಷ್ ಮಾಡಿ ಯಾವ ಪ್ರಿಕಾಷನ್ ತೊಗೋಬೇಕು ತೊಗೋತಾ ಇದ್ದೀವಿ. ಹಾಂ, ಜಿಲ್ಲಾಸ್ಪತ್ರೆಯಲ್ಲಿದ್ದಾರೆ. ಒಂದು ವೇಳೆ ಕನ್ಫರ್ಮ್ ಅಂತ ಆದರೆ ನಾವು ಮಣಿಪಾಲ್ ಆಸ್ಪತ್ರೆಗೆ ಶಿಫ್ಟ್ ಮಾಡ್ತೀವಿ. ಈಗಾಗಲೇ ಅಲ್ಲಿಯ ಮೆಡಿಕಲ್ ಸೂಪರಿಂಟ್ ಅವ್ರ ಜೊತೆಗೆ ಮಾತನಾಡಿದ್ದೇನೆ, ಅವ್ರನ್ನ ಅಲ್ಲಿಗೆ ಶಿಫ್ಟ್ ಮಾಡ್ತೀವಿ. ಮೊದಲ ಹಂತದಲ್ಲಿ 10 ಪೇಷೆಂಟ್ವರೆಗೂ ಏನಾದರೂ ಆದರೆ ನಮ್ಮಲ್ಲಿ ಅಲ್ಲಿ ಮಣಿಪಾಲ್ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ಮಾಡಲಿಕ್ಕೆ ಅವಕಾಶ ಇದೆ. ಅದಾದ ನಂತರ ಮುಂದಿನ 100 ಜನರಿಗೆ ಒಂದು ವ್ಯವಸ್ಥೆ ಮಾಡಬೇಕು ಅನ್ನೋ ಕಾರಣಕ್ಕಾಗಿ ಮಣಿಪಾಲ್ ಇನ್ಸ್ಟಿಟ್ಯೂಟ್ನ ಎಲ್ಲರ ಮುಖ್ಯಸ್ಥರ ಹತ್ರ ಮಾತಾಡಿದ್ದೇನೆ. TMFI ಆಸ್ಪತ್ರೆಯನ್ನು 2 ದಿನಗಳಲ್ಲಿ ಎಲ್ಲ ವ್ಯವಸ್ಥೆಯನ್ನು ರೆಡಿ ಮಾಡಿ ಕೊಡ್ತೀವಿ ಅಂತ ಹೇಳಿದ್ದಾರೆ. ಹಾಗಾಗಿ ಸಾರ್ವಜನಿಕರು ಯಾರೂ ಆತಂಕ ಪಡುವಂಥ ಅವಶ್ಯಕತೆ ಇಲ್ಲ. ಇದು ನಮ್ಮಲ್ಲಿ ಹರಡಿರುವಂಥ ಕಾಯಿಲೆ ಅಲ್ಲ, ಇದು ದುಬೈಯಿಂದ ಬಂದಂಥ ವ್ಯಕ್ತಿ ಇರೋದರಿಂದ ಯಾರೂ ಆತಂಕ ಪಡಬೇಕಾಗಿಲ್ಲ. ಸಾರ್ವಜನಿಕರು ಎಲ್ಲರೂ ತಮ್ಮ ಮನೆಯಲ್ಲಿದ್ದು ಈಗೇನು ಸರ್ಕಾರ ನಿರ್ದೇಶನ ಕೊಟ್ಟಿದೆ ಅದನ್ನು ಪಾಲನೆ ಮಾಡಬೇಕಂತ ಕೋರ್ತೇನೆ. ಫೈನಲ್ ರಿಪೋರ್ಟ್ ಬಂದಿಲ್ಲ ನನಗೆ, ಬಂದ ತಕ್ಷಣ ನಾನು ನಿಮಗೆ ಕಮ್ಯುನಿಕೇಟ್ ಮಾಡ್ತೀನಿ. ಅಲ್ಲ ಅಂತ ಹೇಳ್ತಾ ಇಲ್ಲ, ಪ್ರಿಲಿಮಿನರಿ ರಿಪೋರ್ಟಲ್ಲಿ ಪಾಸಿಟಿವ್ ಅಂತ ಬಂದಿದೆ. ಅಂತಿಮ ರಿಪೋರ್ಟ್ ಬರಬೇಕು, ಬಂದ ತಕ್ಷಣ ರಾಜ್ಯ ಮಟ್ಟದಿಂದ ನಮಗೆ ಕಮ್ಯುನಿಕೇಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಬಂದ ತಕ್ಷಣ ನಾನು ನಿಮಗೆ ಕಮ್ಯುನಿಕೇಟ್ ಮಾಡ್ತೀನಿ.